ಪ್ರೈಸ್ ಗಾಡ್ ಶಾಲೋಮ್ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಗ್ ಜೆ ವಾಣಿಯ ಗ್ರೇಸ್ ಸೆಲೆಬ್ರೇಷನ್ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ನಾನು ಡಾಕ್ಟರ್ ಸುಡ್ಡಿಮೆಲು, ನನ್ನ ಜೊತೆಯಲ್ಲಿದ್ದಾರೆ ಪಾಸ್ಟರ್ ಆಲ್ಫೋನ್ಸ್ ಡೆಮೆಲು. ನಾವು ಗ್ರೇಸ್ ಆ್ಯಂಡ್ ಟ್ರೂತ್ ಮಿನಿಸ್ಟ್ರಿ ಶಿವಮೊಗ್ಗದಿಂದ ಬನ್ನಿ, ರಾತ್ರಿಯಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಅದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವಶಕ್ತನಾದ ಪರಲೋಕದೂರೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಈ ರಾತ್ರಿ ವೇಳೆ ಸ್ವಾಮಿನ ಸಂಧಾನದಲ್ಲಿ ಬಂದಿದ್ದೇವೆ. ಸ್ವಲ್ಪ ಸಮಯನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೋಸ್ಕರ ಪರಿಶುದ್ಧಾತ್ಮ ದೇವರೇ ನೀನು ಮಾತಾಡು. ಬಿಗ್ ಜೆ ವಾಹಿನಿ ವೀಕ್ಷಿಸುವ ಎಲ್ಲ ದೇವಜನರು ಹಾಗೂ ಸೋಷಿಯಲ್ ಮೀಡಿಯಾ ಮೂಲಕ ವೀಕ್ಷಿಸುವ ಎಲ್ಲ ದೇವಜನರ ಹೃದಯಗಳನ್ನು ಬಲ್ಲ ದೇವರಾಗಿದ್ದೀ ಸ್ವಾಮಿ. ಸ್ತೋತ್ರ. ಪ್ರತಿಯೊಬ್ಬರ ಸ್ಥಿತಿಗತಿಗಳು ತಕ್ಕಂತೆ ನೀನು ಮಾತಾಡು ಸ್ವಾಮಿ ಕರ್ತನೆ. ಪ್ರತಿಯೊಬ್ಬರ ಹೃದಯವನ್ನು ನೀನು ಅರಿತವನಾಗಿದ್ದೀ, ಅವರ ಕಷ್ಟ ಸಂಕಟಗಳನ್ನು ಅರಿತವ ದೇವರಾಗಿದೆಯಾಗಿ ಅವ್ರಿಗೆ ತಕ್ಕಂತೆ ಕರ್ತ ನೀನು ಉತ್ತರವೊಂದಾಗಿ ಪಾಲಿಸಬೇಕಾಗಿ ಬಿಡ್ತೇನೆ. ಅನಾರೋಗ್ಯ ಜನರಿಗೆ ಕತ್ತೆ ನೀನು ಆರೋಗ್ಯದ ಉಳ್ಳ ವಾಕ್ಯಗಳ ಮೂಲಕ ಮಾತಾಡು ಸ್ವಾಮಿ ಕತ್ತನೆ. ಅಡಿಕ್ಷನ್ಲಿ ಬಂಧನ ಜನರನ್ನು ಬಿಡುಗಡೆಯ ವಾಕ್ಯಗಳ ಮೂಲಕ ಮಾತಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ನಿನ್ನ ವಾಕ್ಯ ಸಜೀವಳ ವಾಕ್ಯವಿದೆಯಲ್ಲ ಸ್ವಾಮಿ, ಅದು ಕಾರ್ಯಸಾಧಕವಾಗಿತ್ತಲ್ಲ ಸ್ವಾಮಿ. ನಿನ್ನ ವಾಕ್ಯವನ್ನು ಕೇಳುವಾಗ ಅವರು ಬಿಡುಗಡೆ ಹೊಂದಲಿ, ಬೇಕಾದೆಲ್ಲ ರೀತಿಯಲ್ಲಿ ಕರ್ತನೆ ಅವರು ಆಶೀರ್ವಾದ ಹೊಂದ್ಕೊಳ್ಳಿ ಯೇಸುವಿನ ನಾಮದಲ್ಲಿ. ಅಪ್ಪ, ಎಲ್ಲ ಭಾಗದಿಂದ ಆಶೀರ್ವಿಸು. ನೀನು ಮಹಿಮೆ ಒಂದು ಸಮಸ್ತ ಘನಮಾನ ಮಹಿಮೆಯನ್ನು ಸಲ್ಲಿಸ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಹೊಂದ್ಕೊಡಿದ ತಂದೆ. ಆಮೇನ್. ಆಮೆನ್. ಪ್ರೈಸ್ ಗಾಡ್. ದೇವರು ಒಳ್ಳೆಯವನಾಗಿದ್ದಾನೆ. ಪ್ರೀತಿ ದೇವಜನರೇ, ಈ ರಾತ್ರಿಯಲ್ಲಿ ದೇವರ ವಾಕ್ಯವನ್ನು ಕೇಳ್ತಿರುವಾಗ ನಿಮ್ಮ ಜೀವಿತ, ನಿಮ್ಮ ಕುಟುಂಬ ಇದ್ದ ಹಾಗೆ ಇರುವುದಿಲ್ಲ. ದೇವರ ವಾಕ್ಯ ನಿಮ್ಮ ಕುಟುಂಬವನ್ನು ಕಟ್ಟುವಂಥದ್ದಾಗಿದೆ, ಮಾರ್ಪಡಿಸುವಂಥದ್ದಾಗಿದೆ. ಆಮೆನ್. ಬನ್ನಿ, ನಾವು ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಧ್ಯಾನಿಸೋಣ. ನಾವು ಫಿಲಿಪ್ಪ ಪತ್ರಿಕೆ 3ನೇ ಅಧ್ಯಾಯಕ್ಕೆ ನಾವು ವಾಕ್ಯವನ್ನು ತೆಗೆದುಕೊಳ್ಳೋಣ. ಪ್ರಿಯರೇ, ದೇವರ ವಾಕ್ಯ ಕೇಳುವಾಗ ಆಮೆನ್, ದೇವರ ವಾಕ್ಯ ಸಾರೋದು ವೆರಿ ಇಂಪಾರ್ಟೆಂಟ್. ಆಮೆನ್. ಸಾರದೇ ಇದ್ದರೆ ಅದನ್ನು ಕೇಳೋದು ಹೇಗೆ ಅಲ್ವಾ? ಹೌದು. ವಾಕ್ಯ ನಾವು ರೋಮಾಪುರ ಪತ್ರಿಕೆಯಲ್ಲಿ ನೋಡ್ತೇವೆ, ಸಾರಿ ಹೇಳಿದರೆ ಕೇಳುವುದು ಹೇಗೆ, ಸಾರೋರು ಕಳಿಸಿದರೆ ಸಾರೋದು ಹೇಗೆ ಎಂಬುದಾಗಿ. ಯಾಕಂದರೆ ಸುವಾರ್ತೆ ಸಾರುವನ ಪಾದಗಳು ಎಷ್ಟೋ ಅಂದವಾಗಿದೆ ಎಂಬುದಾಗಿ ನಾವು ಈ ಒಂದು ರೋಮಾಪುರ ಪತ್ರಿಕೆಯಲ್ಲಿ ನಾವು ಇಲ್ಲಿ ನೋಡ್ತೇವೆ. ನಾವು 10ನೇ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ ನೋಡ್ತೇವೆ, ಆದರೆ ತಾವು ಯಾವುದನ್ನು ನಂಬಲಿಲ್ಲೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ, ಮತ್ತು ಆತನ ಸುದ್ದಿ ಕೇಳದಿರುವಲ್ಲಿ ಆತನು ನಂಬುವುದು ಹೇಗೆ, ಸಾರಿ ಹೇಳುವನಿಲ್ಲದೆ ಕೇಳುವುದು ಹೇಗೆ, ಸಾರುವವರು ಕಳಿಸುತ್ತಿದ್ದರೆ ಸಾರುವುದೆಲ್ಲಿ. ಅದಕ್ಕೆ ಸರಿಯಾಗಿ ಶುಭದ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟು ಅಂದವಾಗಿದೆ ಎಂದು ಬರೆದಿದೆ. ಆಮೆನ್. ಆಮೆನ್. ಇದು ವಾಕ್ಯ ನೋಡ್ತೇವೆ ಪ್ರಿಯರೇ, ವಾಕ್ಯ ಸಾರಲ್ಪಡಬೇಕಾಗಿದೆ. ಆ ವಾಕ್ಯ ಸಾರಲಿಕ್ಕೆ ಫಸ್ಟ್ ನೀವು ರಕ್ಷಣೆ ಹೊಂದಿದರೆ, ಆಮೆನ್, ದೇವರ ವಾಕ್ಯ ನಿಮ್ಮೊಳಗೆ ಇದೆ. ಆಮೆನ್. ಎಲ್ಲರೂ ಸುವಾರ್ತೆ ಸಾರ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ದೇವರಿಂದ ಹುಟ್ಟಿದ ವ್ಯಕ್ತಿ ಅವನು ಸಾರಲಿಕ್ಕೆ ಆತನ ಸಮರ್ಥನಾಗಿದ್ದಾನೆ. ಆಮೆನ್. ನೀವು ಹೇಳುವಾಗ, ವಾಕ್ಯ ಹೇಳುವಾಗ ಜನರ ಜೀವಿತಗಳು ಕಟ್ಟುವಂಥದ್ದಾಗಿದೆ, ಮಾರ್ಪಡುವಂಥದ್ದಾಗಿದೆ. ಆಮೆನ್. ಹಳೆಯ ಒಡಂಬಡಿಕೆಯಲ್ಲಿ ನಾವು ಒಂದು ಜೀವಿತ ನೋಡ್ತೇವೆ. ಒಂದು ಸಣ್ಣ ಹುಡುಗಿ ನಾಮನೆಂಬ ಸೇನಾಧಿಪತಿ ಅಂದ್ಕೊಳ್ತೀನಿ ಅಲ್ವಾ, ಅವನಿಗೆ ಕುಷ್ಠ ರೋಗ ಹತ್ತಿತ್ತು. ಅವನಿಗೆ ಆ ಕುಷ್ಠ ಗುಣ ಆಗತ್ತೆ. ನೀವು ನನ್ನ ಉದ್ದೇಶದಲ್ಲಿ ಇದ್ದಿದ್ದರೆ, ಆ ಒಂದು ಸಣ್ಣ ಒಂದು ಹುಡುಗಿ ಹೇಳಿದ ಫೇತ್ ಸ್ಟೇಟ್ಮೆಂಟ್, ಎಲಿಯ ಪ್ರವಾದಿ ಅಲ್ವಾ. ಎರಡು ಅರಸುಗಳಲ್ಲಿ ನಾವು ನೋಡ್ತೇವೆ, ಈ 5ನೇ ಅಧ್ಯಾಯದಲ್ಲಿ ಎರಡು ಅರಸುಗಳು ನಾವು ಈ ಒಂದು ಸಂದರ್ಭವನ್ನು ನೋಡ್ತೇವೆ. ಅರಾಮ್ಯರ ಅರಸನ ಕೈ ಕೆಳಗೆ ಒಬ್ಬ ಸೇನಾಧಿಪತಿ ಇದ್ದ, ನಾಮಾನ್ ಎಂಬುದಾಗಿ. ಅವನು ಸೇನಾಧಿಪತಿ ಆಗಿದ್ದರು, ಅವನು ಕುಷ್ಠರೋಗಿ ಆಗಿದ್ದ. ಒಮ್ಮೆ ಇಸ್ರಾಯೇಲ್ ದೇಶಕ್ಕೆ ಅವರು ಬಂದು ಕೊಳ್ಳೆ ಹೊಡ್ಕೊಂಡು ಹೋಗುವ ಸಮಯದಲ್ಲಿ, ಲೂಟಿ ಮಾಡ್ಕೊಂಡು ಹೋಗುವ ಸಮಯದಲ್ಲಿ ಆಸ್ತಿ ಅಂತಸ್ತು ಕೊಳ್ಳೆ ತೊಗೊಂಡು ಹೋಗುವಾಗ ಅನೇಕ ಜನರನ್ನು ಅವರು ಗುಲಾಮರಾಗಿ ತೊಗೊಂಡ್ರು. ಅದಕ್ಕೆ ಒಂದು ಚಿಕ್ಕ ಹುಡುಗಿನೂ ಸಹ ತೊಗೊಂಡು ಹೋಗಿರ್ತಾರೆ. ಆ ತೊಗೊಂಡೋದ ಹುಡುಗಿಯನ್ನು ನಾಮನ ಮನೆಗೆ ಅವನ ಹೆಂಡತಿಗೆ ದಾಸಿಯಾಗಿ ಇಟ್ಟಿರ್ತಾರೆ. ಆ ಹುಡುಗಿ ನಾಮನ ಕುಷ್ಠರೋಗಿ ಆಗಿರೋದನ್ನು ಗಮನಿಸಿ ಅವಳ ಯಜಮಾನಿಗೆ ಹೇಳ್ತಾಳೆ, ಅಂದರೆ ನಾಮನ ಹೆಂಡತಿಗೆ ಹೇಳ್ತಾಳೆ, ನಮ್ಮ ಯಜಮಾನರು ಇಸ್ರೇಲ್ ದೇಶದಲ್ಲಿ ಇರುತ್ತಿದ್ದರೆ ಅಲ್ಲಿಯ ಪ್ರವಾದಿ ಅವನು ಗುಣಪಡಿಸ್ತಿದ್ದ ಎಂಬುದಾಗಿ ಅವಳು ಹೇಳ್ತಾಳೆ. ಅವಳು ಸಹ ಗುಲಾಮನಾಗಿದ್ದಾಳೆ. ಅವ್ರ ಮನೆಗೆ ಅವರೊಂದು ಅವ್ರು ತೊಗೊಂಡು ಹೋಗಿದ್ದ ಒಂದು ಸಿಟ್ಟಿದೆ, ಬೇರೆ ಊರಲ್ಲಿದ್ದಾಳೆ, ಗುಲಾಮನ ಕೆಲಸ ಮಾಡ್ತಾಳೆ. ಆದರೂ ಸಹ ದೇವರ ಒಂದು ಶಕ್ತಿಯ ಕುರಿತು ಆ ಹುಡುಗಿ ಮಾಡಿದ ಕಾರ್ಯ, ಆ ಯಜಮಾನನ ಮೇಲೆ ಅವಳಿರುವ ಕರುಣೆ, ಯಾಕಂದರೆ ದೇವರ ವಾಕ್ಯ ಅದು ಕಾರ್ಯಸಾಧಕವಾಗಿದೆ. ಅದ್ಭುತ
ಕಷ್ಟಗಳು ಮಾಡ್ತದೆ, ಬಿಡುಗಡೆ ಮಾಡ್ತದೆ, ಸ್ವಸ್ಥತೆ ಉಂಟಾಗ್ತದೆ. ಇವು ನಮ್ಮ ಇಸ್ರೇಲ್ ದೇಶದಲ್ಲಿ ಇರುವ ಪ್ರವಾದಿಯ ಬಳಿಗಿದ್ದರೆ ಇವರು ಕುಷ್ಠಗುಣ ಆಗ್ತಿತ್ತು ಎಂಬುದಾಗಿ ಹೆಂಡತಿಗೆ ಹೇಳುವಾಗ, ಅಂದರೆ ಆ ಯಜಮಾನಿಗೆ ಹೇಳುವಾಗ, ಆ ಯಜಮಾನಿ ಅವಳು ಗಂಡನಿಗೆ ಹೇಳ್ತಾಳೆ. ಗಂಡ ಹೋಗಿ ಅರಸನಿಗೆ ಹೇಳ್ತಾನೆ. ಅರಸ ಇಸ್ರೇಲ್ ದೇಶದ ಅರಸನಿಗೆ ಒಂದು ಲೆಟ್ರ್ ಕೊಟ್ಟು, ರೆಕಮೆಂಡೇಷನ್ ಲೆಟ್ರ್ ಕೊಟ್ಟು ಕಳಿಸ್ತಾನೆ. ಈ ಪತ್ರ ತೆಗೆದು ಬಂದ ನಮ್ಮ ಸೇನಾಧಿಪತಿಯಾದ ನಾಮನ ಕುಷ್ಠ ನೀನು ಗುಣಪಡಿಸ್ಬೇಕು ಎಂಬುದಾಗಿ. ರಾಜ ಮೊದಲೇ ಅವರ ಸಾಮಂತನಾಗಿದ್ದ, ಈಗ ಇಸ್ರೇಲ್ ದೇಶ ಇವರು ಅಂಡರ್ ಇದ್ರು, ಅರಾಮ್ಯರ ಅಂಡರ್ ಇದ್ರು. ಇದು ಇನ್ನೊಂದು ಕೆಲಸ ಕೊಡ್ತಿದ್ದಾನೆ ಇವನು ಗುಣ ಮಾಡಬೇಕಂದ್ರೆ. ರಾಜನಿಗೆ ಚಿಂತೆ ಉಂಟಾಗ್ತದೆ, ರೋಗ ಗುಣ ಮಾಡಲಿಕ್ಕೆ ನನ್ನ ದೇವರು ಎಂಬುದಾಗಿ ಅವನ ಬಟ್ಟೆ ಹರ್ಕೊಳ್ತಾನೆ, ಬಟ್ಟೆ ಹರ್ಕೊಳ್ತಾನೆ. ಅದನ್ನು ಆ ಸುದ್ದಿ ಎಲೀಷಾ ಪ್ರವಾದಿಗೆ ತಿಳಿದು ಬರ್ತದೆ. ಎಲೀಷಾ ಪ್ರವಾದಿ ತಿಳಿದು ಬಂದ ಕೂಡಲೇ ರಾಜನು ಬಟ್ಟೆ ಹರಿದುಕೊಂಡಿದ್ದು ಯಾಕೆ, ಇಸ್ರೇಲ್ ದೇಶದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ ಎಂಬುದಾಗಿ ಜಗತ್ತಿಗೆ ಗೊತ್ತಾಗಲಿ, ಅವನು ಇಲ್ಲಿ ಕಳಿಸು ಅಂತ ಹೇಳ್ತಾನೆ. ಇಮ್ಮಿಡಿಯೇಟಾಗಿ ಅಲ್ಲಿ ಹಾಮನ ಈ ನಾಮನನ್ನು ಎಲೀಷನ ಬಳಿ ಕಳಿಸ್ತಾರೆ. ಅವನು ಬರಬೇಕಾದ್ರೆ ಸಾಮಾನ್ಯ ಅಲ್ಲ, ದೊಡ್ಡ ಸೈನ್ಯ ತೊಗೊಂಡು ಬಂದಿದ್ದಾನೆ, ಅನೇಕ ಉಡುಗೊರೆಗಳು ತೊಗೊಂಡು ಬಂದಿದ್ದಾನೆ. ಗುಣ ಆದ ಕೂಡಲೇ ಕೊಟ್ಟು ಹೋಗ್ಲಿಕ್ಕೇನು, ದೊಡ್ಡ ಒಂದು ಇದರಲ್ಲಿ ಬಂದಿದ್ದಾನ ಅವನು. ಒಂದು ಆ ಹುಡುಗಿ ಹೇಳಿದ ಮಾತು ಅವನು ನಂಬಿದ ನೋಡಿ. ಮುಖ್ಯವಾಗಿ ನೋಡಬೇಕಾದ್ರೆ ನಾಮನ್ನು ಆ ಚಿಕ್ಕ ಹುಡುಗಿ ಹೇಳಿದ ಮಾತು ನಂಬಿದ್ದಾನೆ. ನಂಬಿಕೆ ಹೇಗೆ ಕಾರ್ಯ ಮಾಡ್ತದೆ, ಇಲ್ಲಿ ಅದ್ಭುತಗಳು ಮಾಡ್ತದೆ ಏನು. ಆ ರೀತಿ ಹೋಗುವಾಗ ಇಲ್ಲಿ ನೋಡ್ತೀನಿ, ಐದನೇ ಅಧ್ಯಾಯದಲ್ಲಿ ಎರಡು ಅರಸುಗಳಲ್ಲಿ ಐದನೇ ಅಧ್ಯಾಯದಲ್ಲಿ ಅಲ್ಲಿ ಆತನು ನಾಮನು ಒಂಬತ್ತನೇ ವಚನ ನೋಡ್ತೀವಿ. ನಾಮನು ರಥರಥಾಶ್ವಗಳೊಡನೆ ಎಲೀಷನ ಮನೆಗೆ ಹೋಗಿ ಬಾಗಿಲಿನ ಮುಂದೆ ನಿಂತು, ಎಲೀಷನು ಅವನಿಗೆ ಹೋಗಿ ಯೋರ್ದೋನ್ ಹೊಳೆಯಲ್ಲಿ ಏಳು ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹವು ಮುಂಚಿನಂತಾಗುವುದು, ನೀನು ಶುದ್ಧನಾಗುವಿ ಎಂದು ಹೇಳಿದನು. ಅವನು ಹೇಳಿದ ಪ್ರಕಾರ ರಾಜ ನಾಮನನ್ನು ಎಲೀಷಾ ಪ್ರವಾದಿಗೆ ಬಳಿ ಕಳಿಸ್ತಾನೆ. ಎಲೀಷಾ ಪ್ರವಾದಿ ಹೊರಗೆ ಬಂದು ನೋಡ್ತಾನೆ, ದೊಡ್ಡ ಸೈನ್ಯದೊಡನೆ ಬಂದಾನೆ, ಕುಷ್ಠರೋಗಿ ಅಂತ ಗೊತ್ತಾಯಿತು. ನೀನು ಒಂದು ಕೆಲಸ ಮಾಡಪ್ಪ, ನೀನು ಹೋಗಿ ಯೋರ್ದೋನ್ ಹೊಳೆ ಇಲ್ಲಿ ಪಕ್ಕದಲ್ಲಿದೆ, ಅಲ್ಲಿ ಹೋಗಿ ಏಳು ಸರಿ ಮುಳುಗು, ನೀನು ಮನೆ ಹೋಗು, ಗುಣ ಆಗ್ತೇನೆ. ಸಿಟ್ಟೆ ಬಂತು ಅವನಿಗೆ, ಸಿಕ್ಕಾಪಡೆ ಸಿಟ್ಟು ಬಂತು. ಅಲ್ಪ ಸ್ವಲ್ಪ ಅಲ್ಲ, ಮುಳುಗಿ ಗುಣ ಆಗುವುದಾದರೆ ನಮ್ಮ ದೇಶದಲ್ಲಿ ಬೇಕಾದಷ್ಟು ಹೊಳೆಗಳಿದೆ, ಅದು ಹೇಳಿಕ್ಕೆ ನಿನ್ನತಕ್ಕೆ ಬರಬೇಕಾರೆ ಅನ್ನೋ ಅಂತ ಏನು ಸಿಟ್ಟು ಬಂತು. ಮುಂದೆ ವಾಕ್ಯ ನೋಡ್ತೀವಿ ನಾವು ಇಲ್ಲಿ, ಅಲ್ಲಿ ಹನ್ನೊಂದನೇ ವಚನ ನೋಡ್ತೀವಿ. ನಾಮನು ಇದನ್ನು ಕೇಳಿ ಕೋಪಗೊಂಡು, ಇದೇನು ಅವನು ಹೇಗೂ ಹೊರಗೆ ಬಂದು ನಿಂತು ತನ್ನ ದೇವರಾದ ಯೆಹೋವನ ಹೆಸರು ಹೇಳಿ ಕುಷ್ಠದ ಮೇಲೆ ಕೈ ಆಡಿಸಿ ವಾಸಿ ಮಾಡುವನೆಂದು ನೆನೆಸಿದನು. ಅವನು ನಂಬಿದ್ದು ಇಲ್ಲಿ ನೋಡಬೇಕಾದ್ರೆ ಎಲೀಷನ ಮೇಲೆ ನಂಬಿಕೆ ಅವನಿಗೆ. ಆ ಹುಡುಗಿ ಹೇಳಿದ ಎಲೀಷೆ ಗುಣ ಮಾಡ್ತಾ ಹೇಳಿದಲ್ಲ, ಎಲೀಷನ ಮೇಲೆ ನಂಬಿಕೆ ಇಟ್ಟು ಅವನು ಹೊರಗೆ ಬರಬೇಕಾಯಿತು. ನನ್ನ ಮೈ ಮುಟ್ಟಿ ಪ್ರಾರ್ಥನೆ ಮಾಡಬೇಕಾಯಿತು, ಯೋಹನ ಹೆಸರು ಪ್ರಾರ್ಥನೆ ಮಾಡಿ ಕುಷ್ಠ ಹೋಗಲಿ ಅನ್ಬೇಕಾಗಿತ್ತು. ಅವಶ್ಯಕತೆ ಇಲ್ಲ, ಎಲೀಷಾ ಒಂದೇ ಮಾತು ಹೇಳ್ದ, ನೀನು ಹೋಗಿ ಯೋರ್ದನೊಳಗೆ ಏಳು ಸರಿ ಮುಳುಗು, ನಿನ್ನ ಕುಷ್ಠ ಹೋಗುತ್ತೆ. ಅದಕ್ಕೆ ಸಿಟ್ಟು ಬಂತು ಅವನಿಗೆ. ಆದರೂ ಸಹ ಅವರ ಕಡೆಯಲ್ಲಿ ಒಬ್ಬ ವ್ಯಕ್ತಿ ಸಮಾಧಾನ ಮಾಡ್ತಾನೆ, ನಾಮನ ಕಡೆ ಒಬ್ಬ ವ್ಯಕ್ತಿ ಸಮಾಧಾನ ಮಾಡ್ತಾನೆ. ನೀನು ಸಿಟ್ಟುಕೊಳ್ಬೇಡ, ಯಾಕೆ ಸಿಟ್ಟು ಮಾಡ್ತೀಯ, ದೊಡ್ಡ ಕೆಲಸ ಹೇಳಿದ್ರೆ ಮಾಡ್ತಿದ್ದೀಯಲ್ಲ. ಮುಂದೆ ವಾಕ್ಯ ಹೇಳ್ತದೆ ಹದಿಮೂರನೇ ವಚನದಲ್ಲಿ ಆಗ ಅವನ ಸೇವಕರು ಹತ್ತಿರಕ್ಕೆ ಬಂದು ಅವನಿಗೆ, ಅಪ್ಪನವರೇ, ಪ್ರವಾದಿಯು ಒಂದು ಕಠಿಣವಾದ ಕೆಲಸವನ್ನು ಹೇಳಿದ್ದರೆ ಅದನ್ನು ಮಾಡುತ್ತಿದ್ದೀರಲ್ಲ, ಹಾಗಾದರೆ ಸ್ನಾನ ಮಾಡಿ ಶುದ್ಧನಾಗು ಎಂದು ಹೇಳಿದ್ದಾರೆ, ಯಾಕೆ ಅವರಂತೆ ಮಾಡಬಾರದು ಅಂದರು. ಅವನು ಯೋರ್ದನಿಗೆ ಹೋಗಿ ಏಳು ಸಾರಿ ಅದರಲ್ಲಿ ಮುಳುಗಿ ಎದ್ದನು. ಕೂಡಲೇ ದೇವರ ಮನುಷ್ಯನ ಮಾತಿಗನುಸಾರವಾಗಿ ಅವನ ದೇಹವು ದೇಹದಂತೆ ಶುದ್ಧವಾಯಿತು. ದೇವರ ಮಾತು, ದೇವರ ಸೇವಕರದ ಮಾತಿಗೆ ವಿಧೇಯರಾಗುವುದು ಬಹಳ ಮುಖ್ಯ. ಹೇಗೆ ಆ ಹುಡುಗಿ ಹೇಳಿದ ಒಂದು ಶುಭ ವರ್ತಮಾನ ಎಲೀಷನ ಬಳಿ ಹೋದನಿಗೆ ಗುಣ ಆಗ್ತಿ ಎಂಬುದಾಗಿ ನಂಬಿದ್ನೋ, ಎಲೀಷನ ಬಳಿ ಬಂದಾಗ ಅವನಿಗೆ ಒಂದು ಸ್ವಲ್ಪ ಬೇಜಾರಾಯಿತು. ಆದರೆ ಅವರ ಸೇವಕರು ಹೇಳುವಾಗ ದೊಡ್ಡ ಕೆಲಸ ಹೇಳಿಲ್ಲ, ಈ ಗುಡ್ಡ ತೆಗೆದು ಆಚೆ ಇಡು ಅಂದರೆ ನೀನು ಇಡ್ತಿದ್ಯ, ಜನ ಕರ್ಕೊಂಬಂದು ದೊಡ್ಡ ಮೆಷಿನ್ ಇಡ್ತಂದು ಏನು ಮಾಡ್ತಿದ್ಯಾ ಅಲ್ವಾ, ಅದೇನು ಹೇಳಿಲ್ಲ. ಹೋಗಿ ಸಮುದ್ರದಲ್ಲಿ ಯೋರ್ದನ ಹೊಳೆಯಲ್ಲಿ ಏಳು ಸರಿ ಮುಳುಗು, ನಿನ್ನ ಗುಣ ಆಗ್ತಿ ಅಂತ. ಆಮೇಲೆ ಸಮಾಧಾನ ಮಾಡಿಕೊಂಡು ಹೋಗಿ ಮುಳುಗ್ತಾನೆ. ಏಳನೇ ಸರಿ ಮುಳುಗುವಾಗ ಕುಷ್ಠ ಎಲ್ಲ ಸಂಪೂರ್ಣ ವಾಸಿಯಾಯಿತು. ದೇವರ ಸೇವಕರ ಬಾಯಲ್ಲಿ ಬಂದ ಮಾತು ನೆರವೇರಿತು.
ಇವತ್ತು ನಾವು ಸುವಾರ್ತೆಗೆ ಕಿವಿ ಕೊಡಬೇಕಾಗಿದೆ. ಆ ಚಿಕ್ಕ ಹುಡುಗಿ ದೇವರ ಮಹಿಮೆಯನ್ನು ಮಹಿಮೆಗಾಗಿ ಆ ಎಲಿಷ ಪ್ರವಾದಿಯ ಬಗ್ಗೆ ಕುರಿತು ಹೇಳ್ತಾಳೇನು, ದೇವರ ಕೈಲೆಲ್ಲವೂ ಸಾಧ್ಯ, ಕುಷ್ಠರೋಗ ಯಾರಿಗೂ ಗುಣ ಮಾಡಲಿಕ್ಕಾಗಲ್ಲ, ಏನು ಅವರು ಪಾಳೆಯದ ಹೊರಗಿರಬೇಕು. ಆದರೆ ಇವನು ಸೇನಾಧಿಪತಿಯಾಗಿದ್ದಕ್ಕೆ ಮನೆಯಲ್ಲಿ ಸಪರೇಟ್ ಇಟ್ಟಿದ್ದಾನೋ ಗೊತ್ತಿಲ್ಲ ನಮಗೆ ಏನು. ಆದರೆ ಅವನು ಚಿಕ್ಕ ಹುಡುಗಿ ಹೇಳಿದ ಒಂದು ಸಾಕ್ಷಿ, ಒಂದು ಸುವಾರ್ತೆ ಒಬ್ಬ ಸೇನಾಧಿಪತಿಯನ್ನು ಸಂಪೂರ್ಣ ಗುಣಪಡಿಸಿತು. ಇವತ್ತು ದೇವರ ವಾಕ್ಯ ನಮ್ಮ ನಿಮ್ಮ ಜೊತೆ ಬಡಿಲೇ ಇದೆ. ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಯಾರೋ ಇರ್ಬೋದು, ಕುಷ್ಠರೋಗ ಇರಬೇಕಂತಿಲ್ಲ, ಕಷ್ಟದಲ್ಲಿ, ಸಂಕಟದಲ್ಲಿ, ಸಾಲದಲ್ಲಿ, ಅನೇಕ ಥರದ ರೋಗ, ನಿಂದೆ, ಅಪಹಾಸ್ಯಗಳಲ್ಲಿ ಹಾದು ಹೋಗೋ ಜನ ಇರ್ಬೋದು. ಆದರೆ ಯೇಸು ಸ್ವಾಮಿ ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆ ನಿರಂತರ ಒಂದೇ ಥರ ಇರುವ ದೇವರು. ಯಾರು ಹೃದಯಪೂರ್ವಕವಾಗಿ ಆತನು ನಂಬ್ತಾರೋ ಅವರ ನಿರೀಕ್ಷೆಗಳಿಗೆ ಆತನು ಉತ್ತರವಾಗಿದ್ದಾನೆ, ಸಮಸ್ಯೆಗಳಿಗೆ ಆತನ ಉತ್ತರವಾಗಿದ್ದಾನೆ, ಪ್ರಶ್ನೆಗಳಿಗೆ ಆತನ ಉತ್ತರವಾಗಿದ್ದಾನೆ. ಆದರೆ ಹೃದಯಪೂರ್ವಕವಾಗಿ ಯೇಸುಸ್ವಾಮಿ ಬಳಿ ಬರಬೇಕು. ಆತನ ಬಳಿ ಬರುವಾಗ ಆತನು ಎಲ್ಲ ಕಷ್ಟಗಳಿಂದ ಆತನು ನಿವಾರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಯಾಕಂದರೆ ಆತನು ದೇವರಾಗಿದ್ದಾನೆ, ದೇವರ ಕೈಲಿ ಅಸಾಧ್ಯ ಯಾವುದೂ ಇಲ್ಲ. ಭೂಮಿಯಾದಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದವನು ಆತನಾಗಿದ್ದಾನೆ. ಪ್ರಿಯ ದೇವ ಜನರೇ, ದೇವರ ಬಳಿ ಬನ್ನಿರಿ. ದೇವರು ವಾಕ್ಯ ಹೇಳ್ತದೆ, ಎಲ್ಲ ಕಷ್ಟಪಡೋವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿ ಬನ್ನಿರಿ, ನಿಮಗೆ ಶಾಂತಿಯನ್ನು, ವಿಶ್ರಾಂತಿಯನ್ನು ಕೊಡ್ತೇನೆ. ಇದು ಯೇಸುಸ್ವಾಮಿ ಹೇಳಿದ ಮಾತು. ಯಾರು ಆತನ ಬಳಿಗೆ ನಿರೀಕ್ಷೆಯಿಂದ ಬರ್ತಾರೋ ಅವರಿಗೆ ಬಿಡುಗಡೆ ಉಂಟು, ಅವರಿಗೆ ಸ್ವಸ್ಥತೆ ಉಂಟು, ಸಮಸ್ಯೆಯಿಂದ ಪರಿಹಾರ ಉಂಟು. ಆದ್ದರಿಂದ ಆತನು ಸಿದ್ಧವಾಗಿದ್ದಾನೆ. ಅದನ್ನು ನಾವು ಸುವಾರ್ತೆಯನ್ನು ಕೇಳಬೇಕು ಅಲ್ವಾ. ಸಾರಿ ಹೇಳದಿದ್ದರೆ ಕೇಳುವುದು ಹೇಗೆ ಅಲ್ವಾ. ಆ ಹುಡುಗಿ ಸಾರಿ ಹೇಳಿದ್ಲು ದೇವರ ವಾಕ್ಯವನ್ನು, ನಾಮನ್ನು ನಂಬಿದ, ಎಲೀಷನ ಬಳಿ ಹೋದ, ಎಲೀಷನ ಅಪ್ಪಣೆಯಂತೆ ಮುಳುಗಿದ, ಗುಣ ಹೊಂದಿದ. ಇವತ್ತು ಸುವಾರ್ತೆ ನಾವು ಸಾರಬೇಕು. ಯಾರು ರಕ್ಷಣೆ ಮಾಡಿ ಇದ್ದಾರೋ ಅವ್ರು ಬಿಡ ಅಂತಾರೆ. ಆ ಒಂದು ದೇಶದಲ್ಲಿ ತುಂಬ ಜನ ಇರ್ಬೋದು ಅಲ್ವಾ, ಕುಷ್ಠರೋಗ ಇದ್ದವರು ಒಬ್ಬರೇ ಇರಲಿಕ್ಕಿಲ್ಲ. ಆದರೆ ಆ ಒಬ್ಬನೇ ವ್ಯಕ್ತಿ ಗುಣ ಆದ, ಯಾಕಂದರೆ ಅವನೊಬ್ಬನೇ ಸುವಾರ್ತೆಗೆ ಕಿವಿಗೊಟ್ಟ. ಸುವಾರ್ತೆ ಎಲ್ಲರಿಗೆ ಸಾರಲ್ಪಡ್ತದೆ. ಯಾರು ಆದುಕೊಂಡವರಿದ್ದಾರೋ, ಜಗತ್ತುತ್ಪತ್ತಿಗೆ ಮೊದಲು ದೇವರು ಅಂಗಲ್ಲಿ ಚಿತ್ತಿಸ್ಕೊಂಡು ಯಾರಿದ್ದಾರೋ, ಆರಿಸಿಕೊಂಡ್ರೆ ಯಾರಿದ್ದಾರೋ ಅವರಷ್ಟೇ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಸಾಧ್ಯ, ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ. ನಾವು ಅಂದರೆ ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ದೇವರ ವಾಕ್ಯ ಹೇಳ್ತದೆ ನಾನು ನಿಮ್ಮನ್ನು ಆರಿಸಿಕೊಂಡಿರು ಎಂಬುದಾಗಿ. ದೇವರು ಆರಿಸಿಕೊಂಡವರು ಅವರೆಲ್ಲೇ ಇರಲಿ, ಅವರಿಗೆ ಸುವಾರ್ತೆ ಯಾವುದೋ ರೂಪದಲ್ಲಿ ತಲುಪುತ್ತೆ, 100% ಯಾವುದರಲ್ಲಿ ತಲುಪೇ ತಲುಪುತ್ತೆ. ಏನು ದೇವರು ಆರಿಸಿಕೊಂಡವ್ರಿಗೆ ಸುವಾರ್ತೆ ನಾನಾ ಮಾಧ್ಯಮ ಮೂಲಕ ಸಾರಲ್ಪಡ್ತೇವೆ, ವೈಯಕ್ತಿಕ ಸಾರಲ್ಪಡ್ತೇವೆ. ದೇವರು ಸುವಾರ್ತೆ ಸಾರಲಿ ಸಾರಿ ಹೇಳ್ತೀನಿ ಅಂತ ಹೇಳಿದ್ದಾನೆ. ಆ ಸುವಾರ್ತೆಯು ಸಾರಲ್ಪಡ್ತಾ ಇದೆ. ಯಾರಿಗೂ ಒತ್ತಾಯ ಇಲ್ಲ, ಯಾರಿಗೂ ಸಹ ಕೇಳಲೇಬೇಕು ಅಥವಾ ನಂಬಲೇಬೇಕು ಎಂದಿಲ್ಲ. ಹೃದಯಪೂರ್ವಕವೂ ಯಾರು ನಂಬ್ತಾರೋ, ಸ್ವ ಇಚ್ಛೆಯಿಂದ ಯಾರು ಹೃದಯಪೂರ್ವ ನಂಬ್ತಾರೋ ಅವರಿಗೆ ದೇವರು ಹತ್ತಿರವಾಗಿದ್ದಾನೆ, ಅವರಿಗೆ ದೇವರು ಬಿಡುಗಡೆ ಮಾಡ್ತಾನೆ, ನಿತ್ಯ ಜೀವನ ಕೊಡ್ತಾನೆ. ನಿತ್ಯ ಜೀವ ಅಂದರೆ ಪರಲೋಕವನ್ನು ಆತನು ಕೊಡ್ತಾನೆ. ಹೌದು ಪ್ರಿಯರೇ, ನೋಡ್ತಾ ಇದ್ದೀವಿ ದೇವರ ವಾಕ್ಯ, ಸುವಾರ್ತೆ, ಗುಡ್ ನ್ಯೂಸ್, ಆ ಸುವಾರ್ತೆಯ ಸಾರುವ ಹಂಗಿನಲ್ಲಿ ನಾವಿದ್ದೇವೆ. ಆಮೇನ್. ಆ ಒಂದು ಸಣ್ಣ ಹುಡುಗಿ ನಂಬಿಕೆ ಮೂಲಕವಾಗಿ ಅವಳು ಮಾತಾಡಿದ್ಲು. ಆಮೇನ್. ಶಿ ಹ್ಯಾಡ್ ಫೇತ್, ಶಿ ಹ್ಯಾಡ್ ಗುಡ್ ನ್ಯೂಸ್ ಇನ್ನರ್. ಅವಳಲ್ಲಿ ಆ ಸುವಾರ್ತೆ ಇತ್ತು. ಆಮೇನ್. ಸೊ ಹಾಗಾಗಿ ಆ ಗುಡ್ ನ್ಯೂಸ್ನ ಅವಳು ಶೇರ್ ಮಾಡಿದ್ಲು. ಆಮೇನ್. ಇವತ್ತು ನನ್ನ ಪ್ರೀತಿ ದೇವಚಂದ್ರೆ, ದೇವರ ಜೀವ ನಿಮ್ಮೊಳಗಿದೆ, ದೇವರ ವಾಕ್ಯ, ಸದಾ ಜೀವುಳ್ಳ ವಾಕ್ಯ ನಿಮ್ಮಲ್ಲಿ ಇದೆ. ಆಮೇನ್. ಆ ಗುಡ್ ನ್ಯೂಸ್ ನೀವು ಹಂಚುವಾಗ, ನಾವು ಶೇರ್ ಮಾಡುವಾಗ ಒಬ್ಬ ವ್ಯಕ್ತಿ ನಾಶದಿಂದ ಬಿಡುಗಡೆ ಹೊಂದುವಂತನಾಗಿದ್ದಾನೆ. ಆಮೇನ್. ರಕ್ಷಣೆಗೆ ಬರುವಂತನಾಗಿದ್ದಾನೆ. ಆಮೇನ್. ನಾವಿಲ್ಲಿ ನೋಡೋಣ ಫಿಲಿಪ್ಪರ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಿಂದ ಕೆಲ ವಚನ ವಾಕ್ಯವನ್ನು ಓದ್ಕೊಳ್ಳೋಣ. ಕಡೆ ಮಾತಿನೆಂದರೆ ನನ್ನ ಸಹೋದರರೇ, ಕರ್ತನಲ್ಲಿ ಸಂತೋಷ ಪಡಿರಿ. ಮೊದಲು ತಿಳಿಸಿದ ಮಾತುಗಳನ್ನು ತಿರುಗಿ ನಿಮಗೆ ಬರೆಯುವುದರಲ್ಲಿ ನನಗೇನು ಬೇಸರವಿಲ್ಲ. ಎಸ್. ನಿಮ್ಮನ್ನಾದರೂ ಅದು ದೃಢ ಮಾಡುವುದು. ಆಮೇನ್. 2ನೇ ವಚನ, ಆ ನಾಯಿಗಳಿಗೆ ಎಚ್ಚರಿಕೆಯಾಗಿರಿ,
ದುರ್ಮನಸ್ಸಿನಿಂದ ಕೆಲಸ ಮಾಡುವವರಿಗೆ ಎಚ್ಚರಿಕೆಯಾಗಿರಿ, ಸುನ್ನತಿ ಎಂದು ಹೇಳಿಕೊಂಡು ಅಂಗಚ್ಛೇದನ ಮಾಡುವವರಿಗೆ ಎಚ್ಚರಿಕೆಯಾಗಿರಿ. ಇಲ್ಲಿ ನೋಡ್ತೇವೆ, ಇಲ್ಲಿ ಒಂದು ಸಮಸ್ಯೆ ಅಲ್ಲಿ ಆದೋಗ್ತಾ ಇದೆ. ಏನಂದರೆ ಗಾಸ್ಪಲ್ ಸುವಾರ್ತೆ ಅಲ್ಲದೆ ಕ್ರಿಯೆಗಳಿಂದನೂ ನೀತಿವಂತರಾಗಬೇಕು, ಅಲ್ಲಿ ಸುನ್ನತಿ ಮಾಡಿಸ್ಬೇಕು. ಯಾರು ಅನ್ಯ ಜನರು ರಕ್ಷಣೆ ಹೊಂದಿದ್ದಾರೆ ಅವರೆಲ್ಲರಿಗೂ ಸುನ್ನತಿ ಆಗಬೇಕು. ದಟ್ ಈಸ್ ನಾಟ್ ದ ಗಾಸ್ಪಲ್, ಅದು ಸುವಾರ್ತೆ ಅಲ್ಲ. ಹಾಗಾಗಿ ಇಲ್ಲಿ ಪೌಲನು ಬರಿತಾ ಇದ್ದಾನೆ, ಎಚ್ಚರಿಸ್ತಾ ಇದ್ದಾನೆ, ನಾಯಿಗಳಿಗೆ ಎಚ್ಚರಿಕೆಯಾಗಿರಿ, ದುರ್ಮನಸ್ಸಿನಿಂದ ಕೆಲಸ ಮಾಡೋರಿಗೆ ಎಚ್ಚರಿಕೆಯಾಗಿರಿ, ಸುನ್ನತಿ ಎಂದು ಹೇಳಿಕೊಂಡು ಅಂಗಚ್ಛೇದನ ಮಾಡೋರಿಗೆ ಎಚ್ಚರಿಕೆಯಾಗಿರಿ. ಅದಕ್ಕೆ ಕೆಳಗಿಲ್ಲಿ ವಾಕ್ಯ ಹೇಳ್ತದೆ, ನಿಜವಾದ ಸುನ್ನತಿಯವರು ಯಾರೆಂದರೆ ಎಸ್ ದೇವರ ಆತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು, ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು, ಶರೀರ ಸಂಬಂಧವಾದವುಗಳಲ್ಲಿ ಭರವಸೆವಿಲ್ಲದವರು ಆಗಿರುವ ನಾವೇ. ಈಗ ಒರಿಜಿನಲ್ ಸುನ್ನತಿ, ರಿಯಲ್ ಸುನ್ನತಿ ಅಂದರೆ ಅವರು ಬಾಹಿರಾಚಾರದಿಂದ ಯಾವ ರೀತಿಯಾಗಿ ಅಬ್ರಾಹ್ಮನಿಗೆ ದೇವರು ಹೇಳಿದ್ರು ಆ ಸುನ್ನತಿ ಅಂದರೆ ಅವನ್ನ ಮಾಡ್ತಾ ಇದ್ದೀವಿ ಅಂತ ಕರೆಕ್ಟಾಗಿ. ಆದರೆ ಇಲ್ಲಿ ಆ ದೇವರ ಆತ್ಮನಿಂದ ಆದಂಥ ಸುನ್ನತಿ, ನಿಜವಾದ ಸುನ್ನತಿ ಯಾವುದೆಂದರೆ ದೇವರ ಆತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು, ಕ್ರಿಸ್ತ ಯೇಸುನಲ್ಲಿ ಹರ್ಷಗೊಳ್ಳುವವರು, ಶರೀರ ಸಂಬಂಧವಾದಗಳಲ್ಲಿ ಭರವಸೆ ಇಲ್ಲದರು ಆಗಿರುವ ನಾವೇ. ಆಮೇನ್. ಯಾರು ಕ್ರಿಸ್ತ ಯೇಸುನನ್ನು ನೀವು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದೀರಾ, ಯಾರು ದೇವರನ್ನು ಆತ್ಮೀಯ ರೀತಿಯಲ್ಲಿ ಸತ್ತತಕ್ಕೆ ನೀವು ದೇವರನ್ನು ಆರಾಧಿಸ್ತಾ ಇದ್ದೀರಾ, ನೀವು ನಿಜವಾದ ಸುನ್ನತಿಯನ್ನು ಹೊಂದಿದವರಾಗಿದ್ದೀರಾ. ಆಮೇನ್. ಇನ್ನೊಂದು ಕಡೆಯಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟ ವಾಕ್ಯ ಬರೆಯಲ್ಪಟ್ಟಿದೆ, ನೀವು ಕ್ರಿಸ್ತೇಸ್ವ ನಂಬುವ ಮೂಲಕ ನಿಮಗೆ ಆ ಸುನ್ನತಿ ಇಲ್ಲೇ ಇದು ಕೊಲಸ್ಯದಲ್ಲಿ ಬರೆಯಲ್ಪಟ್ಟಿದೆ. ಎಸ್, ಸುನ್ನತಿ ಬಗ್ಗೆ ಎರಡನೇ ಅಧ್ಯಾಯದಲ್ಲಿ ನೋಡ್ತೇವೆ, ಹನ್ನೆರಡನೇ ವಚನದಲ್ಲಿ ನೋಡ್ತೇವೆ, ಹನ್ನೊಂದನೇ ವಚನದಲ್ಲಿ, ಆತನು ಎಲ್ಲ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು. ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದ್ದೀರಿ, ಈ ಸುನ್ನತಿಯು ಕೈಯಿಂದ ಮಾಡಿದ್ದಲ್ಲ, ಇದು ಪಾಪಾಧೀನವಾದ ಸ್ವಭಾವವನ್ನು ವಿಸರ್ಜಿಸುವುದೇ, ಇದು ಕ್ರಿಸ್ತೀಯ ಸುನ್ನತಿ. ಎಸ್, ನೀವು ದೀಕ್ಷಾಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟಿದ್ದರಿಂದ ಆ ಸುನ್ನತಿಯನ್ನು ಹೊಂದಿದ್ದೀರಿ. ಎಸ್, ಇಲ್ಲಿ ನೋಡ್ತೇವೆ ಸುನ್ನತಿ ಒಂದೇ ಸಾರಿ ಆಗತ್ತೆ, ಈವನ್ ಶರೀರ ಸಂಬಂಧವಾದ ಸುನ್ನತಿ, ಈ ಸುನ್ನತಿ ಕೂಡ ಒಂದೇ ಸಾರಿ ಯೇಸು ಸ್ವಾಮಿ ಪವಿತ್ರ ಆಗೋರೆಲ್ಲರನ್ನ ಒಂದೇ ಸಾರಿ ಆತನು ಪವಿತ್ರನಾಗಿ ಮಾಡಿದ್ದಾನೆ ತನ್ನ ರಕ್ತವನ್ನು ಸುರಿಸುವ ಮೂಲಕ. ಆಮೇನ್. ಇವತ್ತು ಯೇಸು ಕ್ರಿಸ್ತ ನಂಬುವ ಮೂಲಕ ಈ ಸುನ್ನತಿ ನಮಗೆ ಆತ್ಮೀಯ ಸುನ್ನತಿ ಆಗಿದೆ. ಆಮೇನ್. ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀವು ಆತನೇ ಸುನ್ನತಿಯನ್ನು ಹೊಂದಿದ್ದೀರಿ. ಆಮೇನ್. ನೀವು ಮಾಡ್ಕೊಂಡಿದ್ದಲ್ಲ, ಈ ಸುನ್ನತಿ ದೇವರೇ ನಿಮಗೆ ಮಾಡಿದ್ದಾನೆ. ಈ ಸುನ್ನತಿಯು ಕೈಯಿಂದ ಮಾಡಿದ್ದಲ್ಲ, ಇದು ಪಾಪದಿನ ಸ್ವಭಾವವನ್ನು ವಿಸರ್ಜಿಸುವುದೇ, ಅದೇ ಕ್ರಿಸ್ತೀಯ ಸುನ್ನತಿ. ಆಮೇನ್. ಪಾಪದ ಸಂಬಳ ಮರಣ, ಆ ಪಾಪದಿಂದ ಕೊಂಡಿಯನ್ನು ಮುರಿದು ಇವತ್ತು ದೇವರು ನಮ್ಮನ್ನು ಬಿಡಿಸಿದ್ದಾನೆ. ಆಮೇನ್. ನಾವು ಕ್ರಿಸ್ತ ಯೇಸುವನ್ನು ಅಂಗೀಕರಿಸಿದ್ರೆ, ದೀಕ್ಷಾಸ್ಥಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟಿರಿಂದಲೇ ಎಸ್ ಆ ಸುನ್ನತಿಯನ್ನು ಹೊಂದಿದ್ದೀವಿ. ಇದಲ್ಲದೆ ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದ ದೇವರ ಸಾಮರ್ಥ್ಯದಲ್ಲಿ ನಂಬಿಕೆ ಇಡುವುದಾದ ಮೂಲಕ ಅದರಲ್ಲಿ ಆತನು ಕೂಡ ಎದ್ದು ಬಂದಿರಿ. ಆಮೇನ್. ದಿಸ್ ಈಸ್ ದ ಗುಡ್ ನ್ಯೂಸ್. ಇದು ಶುಭ ಸಂದೇಶವಾಗಿದೆ. ಆಮೇನ್. ನೀವಿನ್ನೂ ದೇವರ ಆತ್ಮನ ಬಲದಿಂದ ನೀವು ಜೀವಿಸುವಂತರಾಗಿದ್ದೀರಿ. ಆಮೇನ್. ದೇವರ ಸುನ್ನತಿ ಅಂದರೆ ಪರಿಶುದ್ಧ ಆತ್ಮನ ಆದ ಸುನ್ನತಿಯನ್ನು ಹೊಂದಿದವರಾಗಿದ್ದೀರಾ. ಇನ್ನು ನೀವು ಭರವಸೆ, ನಿಮ್ಮ ಭರವಸೆ ಶರೀರದೇ ಅಲ್ಲ, ಬದಲಾಗಿ ಪರಿಶುದ್ಧ ಆತ್ಮನಲ್ಲಿ. ಆಮೇನ್. ದೇವರ ವಾಕ್ಯದಲ್ಲಿ. ಆಮೇನ್. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ಬರೀಡ್ ವಿತ್ ಹಿಮ್ ಇನ್ ಬ್ಯಾಪ್ಟಿಸಮ್. ಬ್ಯಾಪ್ಟಿಸಮ್ ಅಂದರೆ ನಾವು ಹುಣಲ್ಪಟ್ಟಿದ್ದು, ಯೇಸುವಿನ ಸತ್ತು ಹುಣಲ್ಪಟ್ರು ಅಂದರೆ ಸಮಾಧಿಯಲ್ಲಿ ಇಟ್ಟಲ್ವ. ಹೌದು. ಸೊ ಅದೇ ಪ್ರಕಾರ ಬ್ಯಾಪ್ಟಿಸಮ್, ಕೆಲವರು ಕೇಳ್ತಾರೆ ಬ್ಯಾಪ್ಟಿಸಮ್ ಆಪ್ಷನ್ ಅಲ್ಲ ಅಂತ. ಬ್ಯಾಪ್ಟಿಸಮ್ ನೀವು ನಂಬಿ ವಿಧೇಯ ಆಗುವಂಥದ್ದಾಗಿದೆ. ಹೌದು. ಆಮೇನ್. ನಾನು ರಕ್ಷಣೆ ಹೊಂದಿದ್ದೀನಿ, ಯೇಸುವನ್ನು ಅಂಗೀಕಾರ ಮಾಡಿದ್ದೀನಿ, ಬ್ಯಾಪ್ಟಿಸಮ್ ಎಲ್ಲ ಅವೆಲ್ಲ ಹೌದಾ ಅಲ್ವಾ? ಯೇಸುಸ್ವಾಮಿ ಸ್ವತಃ ಆತನು ಬ್ಯಾಪ್ಟಿಸಮ್ ತಗೊಂಡಿದ್ದಾನೆ. ಎಸ್ ಅಲ್ವಾ? ಸೊ ನಾವು ಇದನ್ನು ಭಾಗವಹಿಸೋ ಮೂಲಕ ನಾವು ಆತನೊಡಿಗೆ ಹೂಣಲ್ಪಟ್ಟಿವಿ. ಸತ್ವಿ ಮತ್ತು ಸತ್ ಮೇಲೆ ಅಲ್ಲಿಡೋಕ್ಕಾಗಲ್ಲ, ಹೂಣಲ್ಪಟ್ವಿ ಮತ್ತು ಆತನೊಟ್ಟಿಗೆ ಎಬ್ಬಿಸಲ್ಪಟ್ಟಿದೆ ಎಂಬುದಕ್ಕೆ ಅದು ಸಾಕ್ಷಿಯಾಗಿದೆ. ಆಮೇನ್. ಬರೀಡ್ ವಿತ್ ಹಿಮ್ ಇನ್ ಬ್ಯಾಪ್ಟಿಸಮ್, ವೇರಿನ್ ಆಲ್ಸೋ ಯು ರೀಸನ್ ವಿತ್ ಹಿಮ್ ಥ್ರೂ ದ ಫೇತ್ ಆಫ್ ಆಪರೇಷನ್ ಆಫ್ ಗಾಡ್. ಆಮೇನ್.
who hath raised him from the dead. Amen. ಒಂದು ದೊಡ್ಡ ಒಂದು ಸಂಗತಿ, ಆತ್ಮೀಯ ವಲಯದಲ್ಲಿ ಬಿಡುಗಡೆಯನ್ನು ದೇವರು ನಿಮಗೆ ತಂದುಕೊಟ್ಟಿದ್ದಾನೆ. ಅದೇ ಇಲ್ಲಿ ನಾವು ಕಂಟಿನ್ಯೂಷನ್ ಆಗಿ ನಾವು ನೋಡಲಿಕ್ಕೆ ಸಾಧ್ಯ. 13ನೇ ವಚನ, ಅಪರಾಧಗಳನ್ನು ಮಾಡುವುದರಿಂದಲೂ ಸುನ್ನತಿಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. ಏಮ್ಯಾನ್, ಈ ಸುನ್ನತಿ ಏನು ಮಾಡ್ತು, ನಿಮ್ಮನ್ನು ಜೀವಿಸಿಬಿಡುತ್ತಂತೆ. ಎಸ್ ಏಮ್ಯಾನ್, ಆ್ಯಂಡ್ ಬೀಯಿಂಗ್ ಡೆಡ್ ಇನ್ ಯುವರ್ ಸಿನ್ಸ್ ಆ್ಯಂಡ್ ಅನ್ಸರ್ಕಮ್ಸ್ಟೆನ್ಸ್ ಆಫ್ ಯುವರ್ ಫ್ಲೆಶ್. ಇಲ್ಲಿ ವಾಕ್ಯ ಬಂತು, ಸುನ್ನತಿ ಇಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ. ಏಮ್ಯಾನ್, ಯಾ ಎಲ್ಲಿ ಸುನ್ನತಿ, ಆತ್ಮದಲ್ಲಿ ಸುನ್ನತಿ ಆಗದೇ ಇದ್ವಿ. ಎಸ್, ಇದು ಶರೀರದ ಸುನ್ನತಿ ಬಗ್ಗೆ ಹೇಳ್ತಾ ಇಲ್ಲ. ಆತ್ಮದಲ್ಲಿ ಸುನ್ನತಿ ಇಲ್ಲದ ವ್ಯಕ್ತಿ ಅವನು ಯಹೋದ್ಯನಲ್ಲ, ಅಂದರೆ ಅವನು ದೇವರ ರಾಜ್ಯಕ್ಕೆ ಬಾಧ್ಯನಲ್ಲ. ಅಲ್ಲಿ ಒಳಗಾಗಿರೋ ಸುನ್ನತಿಯೇ ನಿಜವಾದ ಸುನ್ನತಿ. ಹೌದು. ಏಮ್ಯಾನ್, ಇನ್ನೊಂದು ಕಡೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅಬ್ರಾಹ್ಮನ ಸಂತೆ ಹುಟ್ಟಿದರೆಲ್ಲ ಅಬ್ರಾಹ್ಮನ ಮಕ್ಕಳಲ್ಲ. ಹೌದು. ಯಾರು ದೇವರ ಆತ್ಮನಿಂದ ಹುಟ್ಟಿದಾನೋ ಅವನೇ ಅಲ್ವಾ. ಇವತ್ತು ಹೆಸರು ಮಾತ್ರ ನಾಮದೇ ಕ್ರೈಸ್ತ ಇಟ್ಕೊಂಡು ಎಲ್ಲರೂ ಅವರು ದೇವರ ಮಕ್ಕಳಲ್ಲ. ಯಾರು ದೇವರ ಆತ್ಮನಿಂದ ಹುಟ್ಟಿದಾರೋ ಅವರೇ ದೇವರ ಮಕ್ಕಳಾಗಿದ್ದಾರೆ. ಆಮೆನ್. ಇಲ್ಲಿ ಇನ್ನರ್ ಟ್ರೂತ್, ಒಳಗಿನ ಸತ್ಯ, ಇವತ್ತು ಯೇಸು ನಮ್ಮನ್ನು ಎಲ್ಲ ಪಾಪ ಮರಣಕ್ಕೆ ಕಾರಣವಾದ ನಿಯಮದಿಂದ ಬಿಡಿಸಿದ್ದಾನೆ. ಆಮೇನ್. ಅಪರಾಧಗಳ ಮಾಡುವರಿಂದಲೂ ಸುನ್ನತಿಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. ಆಮೇನ್. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ, ಎಸ್, ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಚಿಡಿದು ಇಲ್ಲದಂತಾಗ ಮಾಡಿದನು. ಆಮೆನ್, ಆಮೆನ್. ಇವೆಲ್ಲ ಶಿಲುಬೆಯಲ್ಲಿ, ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಮಾಡಿ ಮುಗಿಸಿದ ಕೆಲಸ ಆಗಿದೆ. ಆಮೇನ್. ಸೈತಾನನು ಅವನ್ನೆಲ್ಲ ಕಾರ್ಯಗಳನ್ನ ಲಯ ಮಾಡಿ, ಅದಕ್ಕಿಂತ ಮುಂಚೆ ನಮ್ಮ ಅಪರಾಧಗಳನ್ನ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆ ಚಿಡಿದು ಇಲ್ಲದಂತಾಗೆ ಮಾಡಿದ್ದಾನೆ. ಆಮೇನ್. ಇವತ್ತು ನಿಮ್ಮ ಮೇಲೆ ಯಾವ ಒಂದು ಅಪರಾಧ ನಿರ್ಣಯ ಇಲ್ಲ, ಯಾಕೆಂದರೆ ಆ ನಿರ್ಣಯವನ್ನು ಯೇಸುಸ್ವಾಮಿ ತನ್ನ ಶರೀರದ ಮೇಲೆ ಹೊತ್ತುಕೊಂಡು ತೀರಿಸಿದ್ದಾನೆ. ಆಮೇನ್. ಇಲ್ಲೂ ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ, ಜಡಿದು ಇಲ್ಲದಂತಾಗಿ ಮಾಡಿದ್ದಾನೆ. ಎಸ್. ಆಮೇನ್. ಆ್ಯಂಡ್ ಟುಕ್ ಇಟ್ ಔಟ್ ಆಫ್ ದ ವೇ. ಆಮೇನ್. ನಿಮ್ಮ ಮೇಲೆ ಇದ್ದಂಥ ಆ ಒಂದು ಪತ್ರವನ್ನು ಜಡಿದು ಶಿಲುಬೆಯಲ್ಲಿ ಲಯ ಮಾಡಿ ಆತನು ಇಲ್ಲದಂತಾಗೆ ಮಾಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ, 15ನೇ ವಚನ, ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಆಮೆನ್, ಆಮೆನ್. ನನ್ನ ಪ್ರೀತಿ ದೇವ ಜನರೇ, ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಸೈತಾನನನ್ನು ಸಂಪೂರ್ಣವಾಗಿ ನಿರಾಯುಧರನ್ನಾಗಿ ಮಾಡಿದ್ದಾನೆ. ಎಸ್. ಆಮೆನ್. ಆ ಅಧಿಕಾರ ಅವನಿಂದ ಕಿತ್ತು ತೆಗೆಹಾಕಲ್ಪಟ್ಟಿದೆ, ಮತ್ತು ಆ ಅಧಿಕಾರ ಇವತ್ತು ನನ್ನಕ್ಕೆ ನಿನಗೆ ಕೇಳಿಕೊಳ್ಳಲ್ಪಟ್ಟಿದೆ. ಆಮೆನ್, ಆಮೆನ್. ಇವಾಗ ನಾವು ಸೋತವರಲ್ಲ, ಅದಕ್ಕೆ ಇಲ್ಲಿ ವಾಕ್ಯ ಇರ್ತದೆ, ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವನ್ನಾಗಿ ಮೆರೆಸುತ್ತಾ ತೋರಿಸಿದನು. ಆಮೆನ್. ಆ ಜಯವನ್ನು ಇವತ್ತು ದೇವರು ನನಗೆ ನಿನಗೆ ಕೊಟ್ಟಿದ್ದಾನೆ. ಶಿಲುಬೆ ಸೈತಾನ ಅನ್ಕೊಂಡ ಸೋಲೆಂಬುದಾಗಿ, ಆದರೆ ಅವನಿಗಾದದ್ದು ಸೋಲು. ಅವನಿಗೆ ಆ ಸೋದು ಅವನಿಗೆ ಗೊತ್ತಾಗಿಲ್ಲ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣ ಆದಮೇಲೆ ಯೇಸು ಸ್ವಾಮಿ ಇನ್ನು ಕೆಲಸ ಸ್ಟಾಪ್ ಆಯಿತು. ಇನ್ಯಾರಿಗೂ ಸುವಾರ್ತೆ ಸಾರೋದಿಲ್ಲ. ಯಾರು ಸಹ ಶಿಷ್ಯರಲ್ಲಿ ಎಲ್ಲ ಓಡಿ ಹೋಗ್ತಾರೆ, ಅಲ್ಲಿ ಮುಗಿತಂತ. ಆದರೆ ಮುಗಿದುದು ಇವನ ಕೆಲಸ. ಸೈತಾನನ ಅಧಿಕಾರವನ್ನು, ಬೀಗದ ಕೈಯನ್ನು ದೇವರು ಪಾತಾಳದಲ್ಲಿದ್ದ ಸೈತಾನ ಕಿತ್ಕೊಂಡು ಆತನು ವಿಶ್ವಾಸ ಯೇಸು ಸ್ವಾಮಿ ಯಾರು ನಂಬ್ತಾರೋ ಅವ್ರ ಕೈ ಕೊಟ್ಟಿದ್ದಾನೆ. ಅವನ ಕಾರ್ಯಾಲಯವಾಯಿತು ಹೊರತು ಅವನ ಅಧಿಕಾರ ಅಂತ್ಯವಾಯಿತು ಹೊರತು ಯೇಸ್ವಾಮಿದಲ್ಲ. ಯೇಸ್ವಾಮಿ ಮೃತ್ಯುಂಜನಾಗಿ ಆತನು ಮುರಿದಲ್ಲಿ ಎದ್ದು ಬಂದನು. ಆಮೆನ್. ಆತನು ಯಾರು ಸಾಯಿಸ್ಲಿಕ್ಕೆ ಆಗಲ್ಲ, ನನ್ನ ಪ್ರಾಣವು ನಾನೇ ಕೊಡ್ತೇನೆ, ತಿರುಗಿ ನಾನು ಪಡ್ಕೊಡ್ತೇನೆ, ನಿಮ್ಮ ದಾಯಿ ಕೊಡ್ತೇನೆ ಅಂತ ಹೇಳ್ತಾನೆ. ಎಸ್. ಯೇಸ್ವಾಮಿ ದೇವರು, ಆತನ ನರಾವತಾರ ರೂಪ ಬಂದಿರೋದೇ ಶಿಲುಬೆಯಲ್ಲಿ ಸಾಯ್ಲಿಕ್ಕೋಸ್ಕರ, ಸಕಲ ಮಾನವರ ಪಾಪಕ್ಕೆ ಪ್ರಾಯಶ್ಚಿತ್ತಕ್ಕಾಗಿಯೇ ಬಂದಿರೋದು ಯೇಸ್ವಾಮಿ. ಎಸ್. ಸೈತಾನ ತಿಳ್ಕೊಂಡು ನಾನು ಸಾಯಿಸಿಬಿಟ್ಟೆ, ಇನ್ನು ಆ ಒಂದು ಸಮಸ್ಯೆ ಮುಗಿತಂತ. ಸಮಸ್ಯೆ ಅಲ್ಲ, ಇವನು ಕತೆ ಮುಗಿದಿರೋದು. ಇವನು ನಿರಾಯಿತ ಪ್ಯಾರಲೈಸ್ ಆಗಿ ಮಾಡಿದ್ದಾನೆ. ಇವನ ಶಕ್ತಿಯನ್ನು ದೇವರು ಪ್ಯಾರಲೈಸ್ ಮಾಡಿದ್ದಾನೆ. ಅವನಿಗೆ ಶಕ್ತಿ ಇಲ್ಲ, ಈಗ ಶಕ್ತಿಹೀನಾಗಿದ್ದಾನೆ ಆತನು. ಏನು? ಆಮೆನ್, ಆಮೆನ್. ಎಸ್, ರೈಟ್ ವರ್ಡ್. ಇನ್ನೊಂದು ವರ್ಷನಲ್ಲಿ ಹಂಗೆ ಬರೆಯಲ್ಪಟ್ಟಿದೆ, ಸೈತಾನನಿಗೆ ಪ್ಯಾರಲೈಸ್. ಅಂದರೆ ಅವನೆಲ್ಲ ಶಕ್ತಿ, ಈ ಪಾರ್ಶ್ವ ಹೊಡೆದ್ರೆ ಏನು ಬಲನೇ ಇರಲ್ಲ, ಜೀವ ಇರ್ತಾನೆ ಆದರೆ ಏನು ಮಾಡಲಿಕ್ಕಾಗಲ್ಲ. ಒಂದು ಸೈಡೇ ಇರಲ್ಲ ಅವನಿಗೆ. ಏನು ಆ ರೀತಿ ಆಗಿದೆ ಸೈತಾನ ಕತೆ? ಏನು ಅವನಿಗೆ ಕಂಪ್ಲೀಟ್
ಪ್ಯಾರಲೈಸ್ ಆಗಿಬಿಟ್ಟಿದೆ, ಒಂದಲ್ಲ ಪೂರ್ತಿ ಸೈಡ್ ಏನೂ ಇಲ್ಲ. ಹೌದು, ಬರೀ ಬಾಯಲ್ಲಿ ಮಾತ್ರ ಒಂದು ಸುಳ್ಳು, ಅದೇ ಅವನ ಆಯುಧ. ಸುಳ್ಳು ಹೇಳ್ಕೊಂಡೆ ಏನೋ ಸುಳ್ಳಿನ ಮೂಲ ಪುರುಷ. ಎಸ್, ಅದನ್ನು ಅವನ ಹಿಂಬಾಲಕರಿಗೆ ಹೇಳಿ ಕಳಿಸಿದ್ದಾನೆ, ಬರೇ ಸುಳ್ಳು ಹೇಳ್ತಾ ಇರಿ ಎಲ್ಲ ಕೆಲಸ ಆಗುತ್ತೆ ಅಂತ. ಏನು ಆದರೆ ದೇವರಿಂದ ಹುಟ್ಟಿರುವಂಥ ನಾವು ನೀವು ಆ ಸುಳ್ಳು ಪ್ರವಾದಿನ ಜಯಿಸಿದ್ದೇವೆ. ಎಸ್, ಆಮೇನ್. ದೇವರ ವಾಕ್ಯವೇ ಸತ್ಯ. ಏಮೇನೆ. ಇವತ್ತು ನಾವು ಕರ್ತನ ಆರಾಧಿಸುವಂಥ ಮಕ್ಕಳು ದೇವರ ವಾಕ್ಯದಲ್ಲಿ ನಾವು ಜೀವಿಸುವಂತರಾಗಿದ್ದೇವೆ. ಆಮೇನ್. ಏಮೇನ್. ದ ಟ್ರೂತ್ ಶಾಲ್ ಡಾಮಿನೇಟ್ ಓವರ್ ಎವ್ರಿ ಲೈ ಆಫ್ ಡೆವಿಲ್. ಸೈತಾನ ಎಲ್ಲ ಸುಳ್ಳುಗಳನ್ನು ಕೆಡವಿ ಹಾಕುವುದು ದೇವರ ವಾಕ್ಯವಾಗಿದೆ. ಆಮೇನ್. ಅದಕ್ಕೆ ಫಿಲಿಪ್ಪ 3:3 ಮತ್ತೆ ಓದೋಣ. ನಿಜವಾದ ಸುನ್ನತಿಯವರು ಅಂದರೆ ಯಾರು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ್ದೀರಾ, ನೀವು ಯಾರೆಂದರೆ ದೇವರ ಆತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು, ಕ್ರಿಸ್ತ ಯೇಸುನಲ್ಲಿ ಹರ್ಷಗೊಳ್ಳುವವರು. ಆಮೇನ್. ಈಚ್ ಆ್ಯಂಡ್ ಎವ್ರಿ ಟೈಮ್ ನೀವು ಕರ್ತನನ್ನು ಆರಾಧಿಸ್ತೀರಾ, ಮಹಿಮೆ ಪಡಿಸ್ತೀರಾ. ಯಾಕೆಂದರೆ ವಿ ರಿಜಾಯ್ಸ್ ಇನ್ ದ ವಿಕ್ಟ್ರಿ ವಿಚ್ ಗಾಡ್ ಹ್ಯಾಸ್ ಗಿವನ್ ಅಸ್. ದೇವರು ಕೊಟ್ಟಂಥ ಜಯದಲ್ಲಿ ನಾವು ಹರ್ಷಿಸುವರಾಗಿದ್ದೇವೆ. ದೇವರು ಇವತ್ತು ನಮ್ಮನ್ನು ಬಿಡಿಸಿದ್ದಾನೆ. ಆಮೇನ್. ಎಲ್ಲ ಶರೀರ ಸಂಬಂಧವಾದ ಕರ್ಮಗಳಿಂದ, ಪಾಪದಿಂದ, ಶಾಪದಿಂದ, ದರಿದ್ರತನದಿಂದ, ನಿತ್ಯವಾದ ನಾಶದಿಂದ ಇವತ್ತು ದೇವರು ನಮ್ಮ ಬಿಡಿಸಿ ತನ್ನ ಪ್ರಿಯ ಕುಮಾರ ಮಗನ ರಾಜ್ಯದಲ್ಲಿ ಸೇರಿಸಿದ್ದಾನೆ. ಆಮೇನ್. ಬೆಳಕಿನ ರಾಜ್ಯದಲ್ಲಿ ಸೇರಿಸಾನೆ, ಜೀವದಲ್ಲಿ ಸೇರಿಸಿದ್ದಾನೆ. ಎಸ್. ಆಮೇನ್. ಸೊ ಹಾಗಾಗಿ ನಾವು ಪ್ರತಿ ಸಾರಿ ದೇವರಲ್ಲಿ ಹರ್ಷಿಸುವರಾಗಿದ್ದೇವೆ. ಆಮೇನ್. ಆರಾಧಿಸುವಂಥದ್ದೇ ಇದು. ಇಲ್ಲಿ ನೋಡಿ, ಇಲ್ಲಿ ವಾಕ್ಯ ಇರ್ತದೆ, ಯೇಸು ಕ್ರಿಸ್ತನ ಹರ್ಷಗೊಳ್ಳುವವರು, ಶರೀರ ಸಂಬಂಧವಾದವುಗಳಲ್ಲಿ ಭರವಸೆ ಇಲ್ಲದವರು ಆಗಿರುವ ನಾವೇ. ಆಮೇನ್. ನನ್ನ ಪ್ರೀತಿ ದೇವ ಜನರೇ, ದೇವರ ವಾಕ್ಯ ನಿಮ್ಮನ್ನು ಎಂಕರೇಜ್ ಮಾಡುವಂಥದ್ದಾಗಿದೆ, ಬಲಪಡಿಸುವಂಥದ್ದಾಗಿದೆ. ನೀವು ಯಾವ ವಿಷಯದಲ್ಲಿ ನೀವು ಚಿಂತೆಗೆ ಒಳಗಾಗಿಬಿಡ್ರಿ, ಎಲ್ಲ ವಿಷಯದಲ್ಲಿ ಕರ್ತನ ಮಹಿಮೆ ಪಡಿಸಿ ಆತನನ್ನು ಘನಪಡಿಸುವ ಮಕ್ಕಳಾಗಿ ಇರಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಂಕರೇಜ್ ಮಾಡುವಂಥದ್ದಾಗಿದೆ. ಆಮೇನ್. ಸೊ ಹಾಗಾಗಿ ಈ ಒಂದು ರಾತ್ರಿಯಲ್ಲಿ ಇದುವರೆಗೂ ಯಾರು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಲ್ಲ, ನೀವು ಯೇಸುನಲ್ಲಿ ಕರೆಯಿರಿ. ಪಾಸ್ಟ್ ಮುಂದಿನ ಸಮಯದಲ್ಲಿ ನಿಮ್ಮ ಪ್ರೇಯರ್ ಲೀಡ್ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳುವ. ಇದುವರೆಗೆ ಯೇಸು ಸ್ವಾಮಿನ ಸ್ವಂತ ರಕ್ಷಣೆ ಅಂಗೀಕಾರ ಮಾಡಿದೇವ್ರವರು, ನೀವು ದೇವರನ್ನು ನಿಮ್ಮ ಹೃದಯಕ್ಕೆ ಆಹ್ವಾನ ಮಾಡಿರಿ. ನನ್ನೊಂದಿಗೆ ಈ ಅರಿಕೆ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಸರ್ವ ಶಕ್ತನ ತಂದೆಯಾದ ಪರಲೋಕದವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಒಂದು ರಾತ್ರಿಯಲ್ಲಿ ನಿನ್ನ ವಾಕ್ಯವನ್ನು ಕೇಳಿದ್ದೇವೆ. ಹೌದು, 2000 ವರ್ಷ ಹಿಂದೆ ನೀನು ಪರಲೋಕದ ಸಕಲ ವೈಭವವನ್ನು ಬಿಟ್ಟು ಈ ಲೋಕಕ್ಕೆ ನರಾವತಾರ ಎತ್ತಿ ಬಂದು ಕಲ್ವಾರಿ ಕ್ರೂಜಿಯಲ್ಲಿ ನಿನ್ನ ದೇಹವನ್ನೇ ಸಜೀವ ಯಜ್ಞವಾಗಿ ಸಮರ್ಪಿಸಿದಿ. ನಿನ್ನ ಪರಿಶುದ್ಧತನ್ನು ಚೆಲ್ಲಿದಿ, ಬಾಸುಂಡೆ ಹೊಂದಿಕೊಂಡು ಸತ್ತು ಹುಣಲ್ಪಟ್ಟಿ ಮೂರನೇ ಸತ್ವದಿಂದ ಮೃತ್ಯುಂಜನಾಗಿ ಎದ್ದು ಬಂದಿ ಎಂಬುದಾಗಿ ನಾನು ನಂಬುತ್ತೇನೆ. ಅಪ್ಪ, ನನ್ನೆಲ್ಲ ಪಾಪವನ್ನು ತೊಳೆದು ಶುದ್ಧಿ ಮಾಡಿದ್ದಕ್ಕಾಯಿ ಸ್ತೋತ್ರ. ನಾನು ನಿನ್ನ ಮಗನಾಗಿ ಸ್ವೀಕರಿಸಿದ್ದಕ್ಕಾಯಿ ಸ್ತೋತ್ರ. ನಿನ್ನ ಪರಿಶುದ್ಧಾತ್ಮನನ್ನು ನಂಬಿಕೆಯಿಂದ ಹೊಂದಿಕೊಂಡಿದ್ದೇನೆ. ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ. ಪರಲೋಕದ ಪರಮಸಂಧ್ಯಾ ದೇವರೇ, ಆಮೇನ್. ಯಾರ್ಯಾರು ಈ ಪ್ರಾರ್ಥನೆ ಮಾಡಿದಿರಿ, ನೀವು ದೇವರ ಮಕ್ಕಳಾಗಿದ್ದೀರಿ. ಪರಲೋಕದ ಸಕಲ ಆತ್ಮೀಯ ವರಗಳಿಗೆ ನೀವು ಬಾಧ್ಯಸ್ಥರಾಗಿದ್ದೀರಿ. ದೇವರು ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳನ್ನು ಸಂಧಿಸಲ್ಪಡುವಂತೆ ಮಾಡಲಿ. ಸರಿಯಾದ ಸ್ವಸ್ಥ ಬೋಧನೆ ಮಾಡುವ ಸಭೆಗೆ ನಿಮಗೆ ಸೇರಿಸಲಿ. ನೀವು ಆಶೀರ್ವಾದ ನಿಧಿಗಳಾಗಿದ್ದೀರಿ. ಇಮ್ಯಾನ್ ಯು ಅಂಬುಲೆನ್ಸ್. ಮತ್ತು ನಾಳೆ ರಾತ್ರಿ ಮತ್ತೊಂದು ಹೊಸ ಎಪಿಸೋಡ್ ಮತ್ತೆ ಸಿಗೋಣ. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್. ಶಾಲೋಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್. ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನಿಸುತ್ತೇನೆ. ಪ್ರತಿದಿನ ಬನ್ನಿ, ವಾಕ್ಯವನ್ನು ಕೇಳಿರಿ. ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ. ಸೊ ಅಷ್ಟು ಮಾತ್ರ ಅಲ್ಲ, ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:00 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸುದೀಪ್ ಡಿಮೆಲೊ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿದೆ ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬಂದು ಭಾಗವಹಿಸಿರಿ. ದೇವರ ವಾಕ್ಯವನ್ನು ನಾವು ಕೇಳೋಣ. ನಮ್ಮ ಜೀವಿತ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ. ಯು ಆರ್ ಬ್ಲೆಸ್ಡ್.